ದಾವಣಗೆರೆಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಯ ಸಮಾರೋಪ ಸಮಾರಂಭ ಮಹಾಸಂಗಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಈ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕಾಗಿ ದಾವಣಗೆರೆ ನಗರ ಸಂಪೂರ್ಣ ಕೇಸರಿಮಯವಾಗಿದೆ. ನಾನು ನಿಂತಿರುವ ಈ ಮುಖ್ಯ ರಸ್ತೆಯಲ್ಲಿ ರಸ್ತೆಯ ಉದ್ದಕ್ಕೂ ನೀವು ನೋಡಬಹುದು, ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. ಮೋದಿಯವರ ಸ್ವಾಗತಕ್ಕೆ ಕಟೌಟ್ಗಳು ಇಡೀ ರಸ್ತೆಯ ಉದ್ದಕ್ಕೂ ಕಟೌಟ್ಗಳು ಕಂಡು ಬರ್ತಾ ಇದ್ದಾವೆ. ಇಲ್ಲಿನ ಶಾಸಕರು, ಇಲ್ಲಿನ ಟಿಕೆಟ್ ಆಕಾಂಕ್ಷಿಗಳು ಮೋದಿಯವರಿಗೆ ಸ್ವಾಗತ ಕೋರಿ ತಮ್ಮ ತಮ್ಮ ಕಟೌಟ್ಗಳನ್ನು, ಬ್ಯಾನರ್ಗಳನ್ನು ಹಾಕಿದ್ದಾರೆ. ಸುಮಾರು 10 ಲಕ್ಷ ಜನ ಸೇರುವ ನಿರೀಕ್ಷೆಯನ್ನು BJP ಇಟ್ಕೊಂಡಿದೆ. ವೇದಿಕೆಯಲ್ಲಿ JMIT ಕಾಲೇಜು ಪಕ್ಕದ ಮೈದಾನದಲ್ಲಿ ಹಾಕಲಾಗಿರುವಂಥ ವೇದಿಕೆಯಲ್ಲಿ ಸುಮಾರು 2 ಲಕ್ಷ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 10 ಹೆಚ್ಚು ವಾಹನಗಳು ನಗರಕ್ಕೆ ಇವತ್ತು ಆಗಮಿಸ್ತವೆ. ಇದಕ್ಕಾಗಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಾವಿರಾರು ಜನ ಪೊಲೀಸರು ಸೂಕ್ತ ಬಂದೋಬಸ್ತ್ ಒದಗಿಸೋದಕ್ಕೆ ಈಗಾಗಲೇ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿಕೊಂಡು ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ವಾಹನಗಳನ್ನು ಅನ್ನೋದನ್ನು ಪೂರ್ವ ನಿಯೋಜನೆಯಂತೆ ಡೈವರ್ಷನ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ನಗರಕ್ಕೆ ಆಗಮಿಸುವಂಥ ಪಕ್ಷದ ಕಾರ್ಯಕರ್ತರಿಗೆ, ಮತದಾರರಿಗೆ BJP ಪಕ್ಷದ ವತಿಯಿಂದ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ಯಾಕಂದರೆ ಇದು ಬಿರುಬಿಸಿಲಿನ ದಿನಗಳು, ಈ ಕಾರಣಕ್ಕಾಗಿ ಸೂಕ್ತ ವ್ಯವಸ್ಥೆಯನ್ನು BJP ಕೂಡ ಮಾಡಿಕೊಂಡಿದೆ. ಇಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಬಿಸಿಲು ಇರೋ ಕಾರಣಕ್ಕಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಂಪೂರ್ಣವಾಗಿ ಇದು ಈ ರೀತಿಯ ಕೌಂಟರ್ಗಳನ್ನು ಕೂಡ ತೆರೆಯಲಾಗಿದೆ. ಅಲ್ಲಲ್ಲಿ ವೇದಿಕೆಗೆ ಸಾಗುವ ಮಾರ್ಗ ಮಧ್ಯೆ ಅಲ್ಲಲ್ಲಿ ಅಲ್ಲಲ್ಲಿ ಕೌಂಟರ್ಗಳನ್ನು ತೆರೆದು ಇದು ಕುಡಿಯುವ ನೀರಿಗಾಗಿ ಇರುವಂಥ ಪ್ಯಾಕೆಟ್ಗಳು, ಈ ರೀತಿಯ ವ್ಯವಸ್ಥೆಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಮುಂದುವರೆದು ಕೌಂಟ್ರಿಗೆ ಹೋಗೋದನ್ನು ನೋಡಿದ್ರೆ ಇಲ್ಲಿ ಮಜ್ಜಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದು ಕೂಡ ಸಂಪೂರ್ಣವಾಗಿ ಉಚಿತ. ಇದನ್ನು BJP ಪಕ್ಷದ ವತಿಯಿಂದ ಬರುವಂಥ ಕಾರ್ಯಕರ್ತರಿಗೆ, ಮತದಾರರಿಗೆ ಈ ರೀತಿಯ ವ್ಯವಸ್ಥೆ ಆಗಿದೆ. ಇಲ್ಲಿ ಇನ್ನೊಂದು ಕೌಂಟ್ರ್ ಇದೆ, ಈ ಕೌಂಟ್ರಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಪ್ಯಾಕೆಟ್ಗಳ ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಈ ಸಮಾವೇಶಕ್ಕೆ ಸೇರ್ತಾ ಇರೋದ್ರಿಂದ ಈ ರೀತಿಯ ಕೌಂಟರ್ಗಳನ್ನು ತೆರೆಯಲಾಗಿದೆ. ಈ ಥರದ ಕೌಂಟರ್ಗಳು ಎಷ್ಟಿದ್ದಾವೆ ಸರ್ ಇಲ್ಲಿ ಟೋಟಲ್ ಆಗಿ, ಮತ್ತು ಏನೆಲ್ಲ ವ್ಯವಸ್ಥೆಗಳಿದ್ದಾವೆ ಇಲ್ಲಿ? ಸರ್, ಇಲ್ಲಿ ಟಿಫನ್ ಇದೆ, ಟೀ ಕಾಫಿ, ಮಜ್ಜಿಗೆ, ಹಣ್ಣು, ಬಿಸ್ಕೆಟ್, ಚಾಕ್ಲೇಟು, ಸುಮಾರು ಕೌಂಟರ್ ಇದ್ದಾರೆ. ಹೌದು, ಎಲ್ಲ ಇದೆ ರೋಡ್, ಇವತ್ತು JMT ಟಚ್ ಮಾಡೋ ರೋಡ್ಗಳು ಎಲ್ಲ ಕಡೆ ಇದಾವೆ ಸರ್. ಎಲ್ಲ ಕಡೆ ಸರ್ಕಾರದಿಂದ ಸುಮಾರು ಒಂದು 500 ಕೌಂಟರ್ ಇದಾವೆ ರೀ ಇಲ್ಲಿ ನಮ್ದು. ಇದು ಮಾತ್ರ ಜ್ಯೂಸು, ಮಜ್ಜಿಗೆ, ಈ ಕೌಂಟರ್ಗಳು 500 ಕೌಂಟರ್ ಮೇಲೆ ಇದಾವೆ. ಎಲ್ಲ ಇದಾವೆ ಸರ್, ಮಜ್ಜಿಗೆ ತಿಂಡಿ ವ್ಯವಸ್ಥೆ ಇದೆ ಸರ್, ತಿಂಡಿ ವ್ಯವಸ್ಥೆ ಇದೆ, ಮಜ್ಜಿಗೆ, ಬಿಸ್ಕತ್ತು, ಚಾಕ್ಲೇಟು, ಮಜ್ಜಿಗೆ, ನೀರು, ತಿಂಡಿ JMT ಪ್ಲೇಸ್ನಾಗ ಎಲ್ಲ ಕಡೆ 400 ಕೌಂಟರ್ ಇದಾವೆ. 400 ಕೌಂಟರ್ ಹೌದು, ಎಲ್ಲ ಫ್ರೀ ಸರ್, ಎಲ್ಲ ಫ್ರೀ ಸರ್. ಹೌದು ಸರ್, ಹೌದು. ಎಷ್ಟೇ ಜನ ಬಂದರೂ ಸಪ್ಲೈ ಮಾಡ್ತೀರಾ? ಹೌದು, ಎಷ್ಟೇ ಜನ ಬಂದರೂ ಸಪ್ಲೈ ಮಾಡ್ತೀವಿ ಸರ್. ಅದಕ್ಕೆಲ್ಲ ಸ್ಟಾಕ್ ಇದೆ ಸರ್, ಎಲ್ಲ ಸ್ಟಾಕ್ ಇದೆ ಸರ್. ಇದು ಇಲ್ಲಿ ಚಾಕ್ಲೇಟ್, ಬಿಸ್ಕೆಟ್ ಮತ್ತು ಹಣ್ಣಿನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದನ್ನು ನೋಡ್ಬೋದು. ಇವೆಲ್ಲ ಬರುವಂಥ ಕಾರ್ಯಕರ್ತರಿಗಾಗಿ, ಯಾವುದೇ ತೊಂದರೆ ಆಗಬಾರ್ದು, ಯಾರ್ದು ಕೂಡ ಹಸಿವಿನಿಂದ ಬಳಲಬಾರ್ದು, ಯಾರು ಕೂಡ ನೀರು ಸಿಗದೇ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು 3 ಗಂಟೆಗೆ ಪ್ರಧಾನಿ ಮೋದಿಯವರು ಆಗಮಿಸ್ತಾರೆ. ಈ ಸ್ಟ್ರಾಟಜಿ, ವಿಜಯ ಸಂಕಲ್ಪ ಯಾತ್ರೆ 4 ದಿಕ್ಕಿನಿಂದ ಏನು ಆರಂಭ ಆಗಿತ್ತು ಅದು ಇವತ್ತು ಇಲ್ಲಿ ಸಮಾರೋಪಗೊಳ್ಳುತ್ತದೆ. ಇದಕ್ಕಾಗಿ ದೊಡ್ಡ ಮಟ್ಟದಲ್ಲಿ, ಇದು ದಾವಣಗೆರೆ ಅದೃಷ್ಟದ ಜಾಗ, ಇಲ್ಲಿ ಯಾವ ಸಮಾವೇಶಗಳಾಗ್ತವೆ ಅವು ಸಕ್ಸಸ್ ಆಗ್ತವೆ, ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ರಾಜಕಾರಣಿಗಳಲ್ಲಿ. ಆ ಕಾರಣಕ್ಕಾಗಿಯೇ ಅದರಲ್ಲೂ ಕೂಡ ದಾವಣಗೆರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಬರುವಂಥದ್ದು, ಈ ಕಾರಣಕ್ಕಾಗಿ ಇಲ್ಲಿ ಸಮಾವೇಶ ಮಾಡಿದರೆ ಜನರನ್ನ ಕರೆತರೋದಕ್ಕೂ ಕೂಡ ಅನುಕೂಲ ಆಗತ್ತೆ. ಹಾಗಾಗಿನೇ ಇಲ್ಲಿನ ದಾವಣಗೆರೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದಲೂ ಕೂಡ ಜನರನ್ನ ಕರೆತರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ.
ಇದು ಲಕ್ಷಾಂತರ ಜನರನ್ನ ಸೇರಿಸಿ ಏನು ಸಮಾವೇಶ ಮಾಡ್ತಾ ಇದ್ದಾರೆ, ಇದು ಮತಗಳಾಗಿ ಕನ್ವರ್ಟ್ ಆಗತ್ತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಗುರುನಾಥ್ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.